ವಾಸ್ತವ ನ್ಯೂಸ್ಗೆ ಸ್ವಾಗತ. ತಡರಾತ್ರಿ ಸುರಿದ ಮಳೆ, 50 ಮನೆಗಳಿಗೆ ನುಗ್ಗಿದ ಮಳೆ ನೀರು, ಮಕ್ಕಳು ದನಕರುಗಳು ಹೈರಾಣು. ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಮನೆಗೆ ನುಗ್ಗಿದ ನೀರು. ನೀರು ನುಗ್ಗಿದ ಪರಿಣಾಮ ನೀರಲ್ಲೇ ಮನೆ ವಸ್ತುಗಳು, ಜಾನುವಾರುಗಳು ಮಳೆ ನೀರಲ್ಲೇ ನಿಂತು ಹೈರಾಣಾದವು. ಮನೆಗೆ ನೀರು ನುಗ್ಗಿದ ಹಿನ್ನೆಲೆ ಸುರಕ್ಷಿತ ರಸ್ತೆ ಕಡೆಗೆ ಬಂದ ಜನರು. ಮಳೆ ಅವಾಂತರಕ್ಕೆ ನೆರೆ ಪೀಡಿತ ಜನರು ಕಂಗಾಲಾಗಿದ್ದಾರೆ. ಮತ್ತೆ ಮಳೆರಾಯನ ಆರ್ಭಟ ಜೋರು. 2 ತಿಂಗಳ ಹಿಂದೆಯಷ್ಟೇ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಮತ್ತೆ ಈಗ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ. ವಿವಿಧ ಜಿಲ್ಲೆ ಕಡೆ ಮಳೆ ಜೋರಾಗಿದೆ. ಇದೇ ರೀತಿಯಾದ ಘಟನೆ ವಿಜಯಪುರದ ಇಟಗಿಹಾಡ್ನಲ್ಲಿ ಉಕ್ಕಿ ಹರಿಯುತ್ತಿದೆ. ಆದ ಪರಿಣಾಮ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಪಟ್ಟಣದ ಬಾದಾರ್ಕ್ರಮ್ ಬ್ರಿಜ್ ಮುಳುಗಡೆಯಾಗಿ ಹರಿಯುತ್ತಿರುವ ಬೋರಿಹಳ್ಳ, ಚರ್ಚನ್ ಸೇರಿ ಸುತ್ತಮುತ್ತಲಿನ ಗ್ರಾಮ ಹಾಗೂ ಮಹಾರಾಷ್ಟ್ರ ಉಮ್ದಿಹಳ್ಳ ಬಾಲ್ಗಾಂವ್ದಲ್ಲಿ ನಿನ್ನೆ ತಡರಾತ್ರಿ 4 ಗಂಟೆಗಳ ಕಾಲ ಸುರಿದ ಭಾರೀ ಮಳೆ ಪರಿಣಾಮ ಬಾಲಾಜಿ ನಗರದಿಂದ ಮಂಜಾರ ರಸ್ತೆಗೆ ಸಂಪರ್ಕಿಸಲು ಬೋರಿಹಳ್ಳಕ್ಕೆ ನಿರ್ಮಿಸಿದ ಬಾದಾರ್ಕ್ರಮ್ ಬ್ರಿಜ್ ಬೆಳಗಿನ ಜಾವ ತುಂಬಿ ಹರಿದಿದೆ. ಬಹುವರ್ಷಗಳಿಂದ ನೀರಿಲ್ಲದೆ ಒಣಗಾಡುತ್ತಿರುವ ಬೋರಿಹಳ್ಳಕ್ಕೆ ನೀರು ಬಂದಿರುವುದು ಚರ್ಚನ್ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಸಂತಸ ಮೂಡಿಸಿದೆ. ಕಂಕನವಾಡಿ ಗ್ರಾಮ, ಇದು ಪ್ರತಿ ವರ್ಷ ಮಳೆ ಹೆಚ್ಚಾಗಿ ನಮ್ಮ ಮನೆಗೆಲ್ಲ ನೂರು ನುಗ್ಗಿದೆ. ಏನೂ ತಗೊಳಕ್ ಆಗ್ತಾ ಇಲ್ಲ. ಬೆಳಗಾನೆ ಇಲ್ಲಿ ಹಾದಿ ಮೇಲೆ ನಿಂತಿದ್ದೀವಿ. ದನಕರ ಎಲ್ಲ ಇಲ್ಲೇ ರೋಡ್ ಮೇಲೆ ಕಟ್ಕೊಂಡು ಮಕ್ಕಳೆಲ್ಲ ರೋಡ್ ಮೇಲೆ ಬೆಳಗಾನೆ ನಿಂತಿದ್ದೀವಿ ನಾವು ಇಲ್ಲಿ. ಯಾರು ಇನ್ನಾದ್ರೂ ಯಾರು ಬಂದೇ ಇಲ್ಲ ನಮಗೆ. ಎಮ್ ಎಲ್ ಎ ಅವರು ಬಂದಿಲ್ಲ, ತಹಸೀಲ್ ಅವರು ಬಂದಿಲ್ಲ. ಇದೆಲ್ಲರಿಗೆ ಫೋನ್ ಮಾಡಿದ್ರೆ ಯಾರು ರಿಸೀವ್ ಮಾಡ್ತಾ ಇಲ್ಲ. ಇಲ್ಲಿ ರಾತ್ರಿ ಬೆಳಗಾನೆ ನಾವು ಇಲ್ಲೇ ನಿಂತಿದ್ದೀವಿ. ನಿದ್ದಿ ಇಲ್ಲ, ಏನಿಲ್ಲ, ದನಕರ ಊಟ ಇಲ್ಲ, ಹುಡುಗರು ಏನೂ ಇಲ್ಲ. ನೀವು ಎಲ್ಲಿ ಉಳ್ಕೊಂಡ್ರೆ ಈಗ? ಇಲ್ಲೇ ರೋಡ್ ಮೇಲೆ ಇದ್ದೇವೆ ಸರ್. ನಾವು ರೋಡ್ ಮೇಲೆ ಇದಾರೆ. ಯಾವ ಅಧಿಕಾರಿ ಬಂದು ನಿಮ್ಮ ವಿಚಾರ ಮಾಡಿಲ್ಲ? ಯಾರು ಬಂದು ವಿಚಾರ ಮಾಡಿಲ್ಲ ಸರ್. ನಿಮ್ಮ ಹೆಸರ? ಎಸ್ ಬೆಳಗಲಿ ಅಂತ ಸರ್. ನೋಡ್ರಿ, ಬಾಗಲಕೋಟೆ ಜಿಲ್ಲೆ ರೀ, ಜಮಖಂಡಿ ತಾಲೂಕು ಕಂಕನವಾಡಿ ರೀ. ಇಲ್ಲಿ 50 ಮೀಟರ್ ಅದಾವ ರೀ. ಯಾರು ದಾದು ಎಮ್ ಎಲ್ ಎ ಅವರು ಬಂದಿಲ್ಲ, ಯಾರು ಬಂದಿಲ್ಲ ರೀ. ಮತ್ತೆ ಮೂರಕ್ಕೆ ಬಂದು ಮಳೆ ಇದು ಆಗೈತೆ ರೀ. ಮಳೆ ಬಂದು ಒಂದು ಮುಳಿತ್ ರೀ. ಇದು ಎರಡನೇದು ಹಾಳು ರೀ. ಈಗ ಹಿಂಗೆ ಆಗಲಾಗೈತೆ ರೀ. ಯಾರು ಕೇರ್ ತೊಗೊಂಡೇ ಇಲ್ಲ ರೀ. ಎರಡು ಗಜ್ ಹೊಳೆ ರೀ, ಮುಂದೆ ಇದು ಬಂದು ರೀ. ಬಟ್ ಇದೆಲ್ಲ ಏನೇನು ಹಾನಿ ಆಗೈತೆ? ಎಲ್ಲ ಜೋಳ ಕಾಳು ರೀ, ದನಗಳು ರೀ, ಹಾವುಗಳು ಅಂತ ಇವತ್ತು ಗೇರಿ ಮೇರಿ ಹಾಕಲಾಗ್ತಾವ ರೀ. ಎಷ್ಟು ಗಂಟೆಗೆ ಬಂದ? 3 ಗಂಟೆಗೆ ಬಂತು ಸರ. ಎಷ್ಟು ಸ್ಟಾರ್ಟ್ ಆಗಿತ್ತು ಮಳೆ? ಇದು ಮಳೆ 11 ಗಂಟೆಗೆ ಚಾಲೂ ಆಗಿತ್ತು ರೀ. 3 ಗಂಟೆಗೆ ಹಾಳು ಬಂದಿತ್ತು ರೀ ರಾತ್ರಿ. ನಾವು ಓಡಿ ಬರೋದು ಹೆಚ್ಚಾಗಿತ್ತು ರೀ. ಮುಂದ ಹಿಂಗಾಗಿ ಇದು ಆಗೈತೆ ರೀ. ನಿಮ್ಮ ಹೆಸರ? ನಮ್ಮ ಹೆಸರು ಬಸಪ್ಪ ರೀ. ಬಸಪ್ಪ ಕಲ್ಲಪ್ಪ ಬಳಗಲಿ ರೀ. ಧನ್ಯವಾದ.